ರಾಜ್ಯ ಸರ್ಕಾರ ಡಿಸೆಂಬರ್ಗೆ ಉರುಳಿ ಬಿದ್ದು ಬಿಡುತ್ತಾ? ಸರ್ಕಾರ ರಚನೆ ಮಾಡೋಕೆ ಬಿಜೆಪಿ ತಯಾರಿ ಮಾಡ್ಕೊಂಡಿದ್ಯಾ? ಈ ರೀತಿಯ ಅನುಮಾನ ಸೃಷ್ಟಿಯಾಗಲಿಕ್ಕೆ ಕಾರಣ ಇವತ್ತು ಕಾಂಗ್ರೆಸ್ ನಾಯಕರು ಕೊಟ್ಟಂತ ಹೇಳಿಕೆ ಅಲ್ಲ, ಬಿಜೆಪಿಯ ರೆಬಲ್ ನಾಯಕ ಅಂತ ಕರೆಸ್ಕೊಳ್ತಾ ಇರುವಂತ ಎತ್ತಾಳ್ ಸಿಡಿಸಿರುವಂತ ಬಾಂಬ್ ಇದು. ಬಂಡಾಯ ನಾಯಕರ ಪಡೆ ದಾವಣಗೆರೆಯಲ್ಲಿ ಸಭೆಯನ್ನು ಮಾಡಿದ್ದು, ಸರ್ಕಾರ ರಚನೆಗೆ ಸಿದ್ಧವಾಗ್ತಾ ಇದ್ದಾರೆ ಅಂತ ಹೇಳಿದ. ಸರ್ಕಾರ ಉರುಳಿಸಲಿಕ್ಕೆ 1,000 ಕೋಟಿ ರೆಡಿ. ಡಿಸೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ನಿರೀಕ್ಷೆ. ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾಕ್ಸಮರ ಒಂದು ಕಡೆ ನಡೀತಾ ಇದ್ರೆ, ಪಕ್ಷದೊಳಗಿನ ಬಂಡಾಯ ದಿನದಿಂದ ದಿನಕ್ಕೆ ರಂಗು ಪಡೆದುಕೊಳ್ತಾ ಇದೆ. ದಾವಣಗೆರೆಯಲ್ಲಿ ಬಂಡಾಯ ಲೀಡರ್ ಯತ್ನಾಳ್ ಅಂಡ್ ಟೀಮ್ ಸಭೆ ಮಾಡಿದ್ದಾರೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಪ್ರತಾಪ್ ಸಿಂಹ ಸೇರಿದಂತೆ ಹಲವಾರು ನಾಯಕರು ಭಾಗಿಯಾಗಿದ್ರು. ಈ ವೇಳೆ ನ್ಯೂಸ್ 18 ಜೊತೆಗೆ ಮಾತನಾಡಿದಂತ ಯತ್ನಾಳ್, ಡಿಸೆಂಬರ್ಗೆ ರಾಜಕಾರಣದಲ್ಲಿ ಕ್ರಾಂತಿ ನಡೆದು ಸರ್ಕಾರ ಬದಲಾಗುವಂತ ನಿರೀಕ್ಷೆಯಲ್ಲಿ ಕೆಲವರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬಂದಾಗ ಸಿಎಂ ಆಗ್ಲಿಕ್ಕೆ 1,000 ಕೋಟಿ ರೆಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಒಡೆದು ಸರ್ಕಾರ ರಚನೆಗೆ ನಮ್ಮ ಒಪ್ಪಿಗೆ ಇಲ್ಲ, ನಾವು ಏನಿದ್ರೂ ಚುನಾವಣೆಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಆಗ್ಬೇಕು ಅನ್ನೋದು ಉದ್ದ ಇರ್ತದೆ, ಯಾರು ಹಣೆ ಬರ್ನಾಗ ಇರ್ತದೆ ಆಗ್ತಾರೆ. ಎಷ್ಟೋ ಮಂದಿ ಆಗ್ಬೇಕಾದ 1,000 ಕೋಟಿ ರೂಪಾಯಿ ತಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ. ಕಾಂಗ್ರೆಸ್ ಒಡೆದು ನಾ ಮುಖ್ಯಮಂತ್ರಿ ಆಗ್ಬೇಕತ್ತ, ಡಿಸೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಕರ್ನಾಟಕ, ಏನೇನು ಹೇಳಿಕೆ ಕೊಡ್ಲಾಕತ್ತಾರಲ್ಲ, ಅದಕ್ಕೆ ಅವರು ರಿಸರ್ವ್ ಫಾ 1,000 ಕ್ರೋರ್ಸ್ ಯಾಕಂದ್ರೆ ಕಾಂಗ್ರೆಸ್ ಒಡೆದು ತಗೊಳಕ್ಕೆ ನಮ್ದು ಯಾರ್ದು ಒಪ್ಪಿಗಿಲ್ಲ. ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ, 38 ಜನ ನಾವು ಕೂಡಿದಾಗ ಹೇಳಿದ್ದೀವಿ. ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರ ಐತಿ, ಅವ್ರು ಏನು ತಗೋತಾರೆ ಅದಕ್ಕೆ ನಾವು ಬದ್ದಿರ್ತೀವಿ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟಣ ಹಿಡಿದಿರುವಂತ ಬಂಡಾಯ ಟೀಮ್ ಬೆಳಗಾವಿ ಹಾಗೂ ಬೆಂಗಳೂರಿನಲ್ಲಿ ಸಭೆಯನ್ನು ಮಾಡಿತ್ತು. ಆ ಬಳಿಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಂಡಾಯ ನಾಯಕರನ್ನ ಕರೆದು ಸಭೆಯನ್ನು ಮಾಡಿತ್ತು. ಆ ಬಳಿಕ ನಾವು ಯಾವುದೇ ಸಭೆಯನ್ನು ಮಾಡಿಲ್ಲ, ಹೇಳಬೇಕಿರುವುದನ್ನ ನಾವು ಹೇಳಿದ್ದೇವೆ, ಹೈಕಮಾಂಡ್ನಿಂದ ಬರುವಂತ ಮಾಹಿತಿಗಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಯಾವುದೇ ಸಭೆ ಇಲ್ಲ ಎಂದರೂ ಕೂಡ ಇವತ್ತು ಗೌಪ್ಯ ಸಭೆಯನ್ನು ನಡೆಸಿದ್ದಾರೆ. ದಯಮಾಡಿ ಬೇಜಾರಾಗ್ಬೇಡ್ರಿ, ಯಾರು ದಯಮಾಡಿ ಹೊರಗಡೆ ನಡೀರಣ್ಣ. ಅದೇನು ಅಜೆಂಡಾ ನಮ್ಮ ಪಕ್ಷದ ಮುಖಂಡರಿಗೆ ತಿಳಿಸೋ ಕೆಲಸ ಮಾಡೀವಿ, ಇನ್ನು ಪಕ್ಷದ ತೀರ್ಮಾನ ಏನು ಆಗ್ತದೆ ಅದನ್ನು ನೋಡ್ತೀವಿ ಅಷ್ಟೇ, ಕಾಯ್ದು ನೋಡ್ತೇವೆ. ಈಗೇನು ಯಾವ ಅತೃಪ್ತರ ಸಹ ಸಭೆ ಇಲ್ಲ, ಇದೇನು ಕೊಡ್ತಾ ಇಲ್ಲ. ಬಿಜೆಪಿ ಮಹಾನ್ ನಾಯಕರುಗಳು ಯಾರೂ ಬಂದಿಲ್ಲ, ಅವ್ರಿಗೆ ಗಣಪತಿ ಅದು ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿದ್ದು ಮುಖ್ಯಮಂತ್ರಿ ಗಾದೆ ಅಷ್ಟೇ. ಹಿಂದುತ್ವ ಬೇಕಾಗಿಲ್ಲ, ಗಣಪತಿ ಬೇಕಾಗಿಲ್ಲ, ಏನೂ ಇಲ್ಲ. ಇತ್ತೀಚೆಗಷ್ಟೇ ಹರಿಹರ ಶಾಸಕ ಬಿಪಿ ಹರೀಶ್, ವಿಜೇಂದ್ರ ಹಾಗೂ ಯಡಿಯೂರಪ್ಪ ಪಕ್ಷದ್ರೋಹಿಗಳು, ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಸೋಲಲಿಕ್ಕೆ ಅವರೇ ಕಾರಣ ಅಂತ ಹೇಳಿದರು. ಇವತ್ತು ಜಿಎಂ ಸಿದ್ದೇಶ್ವರ್ ಅವರ ಜೊತೆಗೆ ಸಭೆ ಮಾಡಿದ ಬಳಿಕ ಯತ್ನಾಳ್ ಕೂಡ ಪಕ್ಷದ್ರೋಹಿಗಳು ಅಂತ ವಾಗ್ದಾಳಿ ಮಾಡಿದರು. ಲೋಕಸಭಾ ಚುನಾವಣೆಯಲ್ಲಿಯೂ ನಾವು ನರೇಂದ್ರ ಮೋದಿ ಅವರಿಗೆ ವಿರೋಧ ಮಾಡೋದು ಅಂದ್ರೆ ನಮ್ಮನ್ನು ನಾವೇ ವಿರೋಧ ಮಾಡ್ಕೊಂಡು, ಅದಕ್ಕೆ ಇಂಥ ಮಾಡೋದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋಹ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವು ಏನು ಪಾಠ ಕಲಿಬೇಕಾಗಿಲ್ಲ. ಈ ರೀತಿಯ ಅನ್ಯಾಯದ ವಿರುದ್ಧ ಪಕ್ಷದ ಒಳಗೆ ಹೋರಾಟ ಮಾಡ್ತಕ್ಕಂಥ ಸಂಖ್ಯೆ ಭಾಳಷ್ಟಿದೆ. ನಾವು ಪಕ್ಷದ ಕಾರ್ಯಕ್ರಮಗಳನ್ನು ಒಟ್ಟಾಗೆ ಮಾಡ್ತೇವೆ, ಪಕ್ಷದ್ರೋಹ ಮಾಡಿದಂಥವ್ರ ವಿರುದ್ಧವಾಗಿ ಹೋರಾಟನೂ ಮಾಡ್ತೇವೆ. ಇದು ಸಭೆ ಅಲ್ಲ, 100ಕ್ಕೆ 100 ಇದು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಭೇಟಿಯಾಗ್ತಕ್ಕಂಥದ್ದು, ವಿನಾಯಕ ವಿಸರ್ಜನೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಷ್ಟೇ. ದಾವಣಗೆರೆಯಲ್ಲಿ ಬಂಡಾಯ ನಾಯಕರು ಸಭೆಯನ್ನು ಮಾಡ್ತಾ ಇದ್ರೆ, ಹೊನ್ನಾಳಿಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಬಂಡಾಯ ಟೀಮ್ ವಿರುದ್ಧ ಗುಡುಗಿದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯವೇ ಇಲ್ಲ, ವಿಜೇಂದ್ರ ನಾಯಕತ್ವ ಗುರುತಿಸಿ ಮೋದಿ, ಅಮಿತ್ ಶಾ, ನಡ್ಡಾ ನಾಯಕತ್ವ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಇನ್ನು ಬೇರೆ ಎಲ್ಲ ಪಕ್ಷಗಳನ್ನ ಸುತ್ತಾಡಿ ಗರ್ ವಾಪಸಿ ಆಗಿರುವಂತ ನಾಯಕನ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳಿರುವಂತ ರೇಣುಕಾಚಾರ್ಯ, ವಿಜಯಪುರದಿಂದ ಕೆಲವರು ಫೋನ್ ಮಾಡಿದ್ರು, ನಾನೇ ಮುಖ್ಯಮಂತ್ರಿ ಅಂತ ಸೂಟ್ ಹೊಲಿಸ್ಕೊಂಡು ಓಡಾಡ್ತಿದ್ದಾರೆ ಅಂತ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ, ಯಡಿಯೂರಪ್ಪನ ಬಗ್ಗೆ ಮಾತಾಡೋ ನೈತಿಕ ಆಗ್ತಿದೆಯಾ? ಎಲ್ಲ ಪಾರ್ಟಿಗಳು ನೋಡಿ ಬಂದಿದ್ರಿ, ಏನು ಭಾರಿ BJP ಪರಿಶುದ್ಧವಾಗಿ ನೀವು BJPಲಿ ಇದ್ದೀರಾ? ಹೊರಗಿಂದ ಬಂದವರು ಮಾತಾಡ್ತಾರೆ, ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗಿ ಮತ್ತೆ ಗರ್ವ ವಾಪಸ್ ಅಂತ ಹೇಳ್ತಾರಲ್ಲ. ಯಡಿಯೂರಪ್ಪನ ಮಗ ವಿಜೇಂದ್ರ ಅಂತ ಅವ್ರಿಗೆ ಅಧ್ಯಕ್ಷನ ಮಾಡಿಲ್ಲ, ವಿಜೇಂದ್ರನ ಅಧ್ಯಕ್ಷನ ಮಾಡಿದ್ದು ನರೇಂದ್ರ ಮೋದಿಯವರು, ಅಮಿತ್ ಶಾ, ನಡ್ಡಾ, ಸಂತೋಷ್ ಜಿಯವರು. ನನಗೆ ವಿಜಯಪುರದಿಂದ ಭಾಳಷ್ಟು ಜನ ಕರೆ ಮಾಡಿದ್ರು, ಕೋಟೆಕ್ಕೆಂದು ಓಡಾಡೋರು ಇವರು, ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಆಗಲು ಕನಸ್ಕೊಂಡವ್ರು ಇವರು. ಬಿಜೆಪಿ ಬಂಡಾಯ ನಾಯಕರು ಬಂಡಾಯ ಸಭೆ ಅಲ್ಲ ಅಂತಲೇ ಬಂಡಾಯ ಪಡೆಗೆ ಇತರೆ ನಾಯಕರನ್ನ ಸೆಳೆಯುವಂತ ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸ್ನಲ್ಲಿ ಕಂಗಾಲಾಗಿದ್ದಂತ ಕಾಂಗ್ರೆಸ್ ನಾಯಕರಿಗೆ ಟಾನಿಕ್ ಸಿಕ್ಕಂತಾಗಿದೆ.
ಸಿದ್ದರಾಮಯ್ಯ ನಿನ್ನೆಯಷ್ಟೇ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಯತ್ನ ನಡೀತಾ ಇದೆ ಅಂತ ಹೇಳಿದಂತ ಮಾತಿಗೆ ಸಾವಿರ ಕೋಟಿ ಸಾಕ್ಷ್ಯ ಎನ್ನುವಂತಾಗಿದೆ. ಅದು ರಾಜಕೀಯ. ನಮ್ಮ ಸರ್ಕಾರನ, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೋಸ್ಕರವಾಗಿ ಮಾಡ್ತಾ ಇದೆ. ಸಂಜಯ್, ನ್ಯೂಸ್ 18, ದಾವಣಗೆರೆ. ನಿರ್ಮಲಾ ಸೀತಾರಾಮನ್ ವಿರುದ್ಧ FIR ದಾಖಲಾಗ್ತಾ ಇದ್ದಂತೆ ರಾಜೀನಾಮೆಗೆ ಕಾಂಗ್ರೆಸ್ ಒತ್ತಾಯವನ್ನ ಮಾಡ್ತಾ ಇದೆ. ದೆಹಲಿಯಲ್ಲಿ ಜೈರಾಮ್ ರಮೇಶ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಸುದ್ದಿಗೋಷ್ಠಿಯನ್ನು ಮಾಡಿ ರಾಜೀನಾಮೆಯನ್ನು ಕೇಳಿದ್ದಾರೆ. ಇತ ರಾಜ್ಯದಲ್ಲೂ ಕೂಡ ಕೈ ಬಳಗ ರಾಜೀನಾಮೆ ಅಸ್ತ್ರವನ್ನು ಹೂಡಿದೆ. ದೋಸ್ತಿ ನಾಯಕರು ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಡಾ ಹಗರಣ, ಚುನಾವಣಾ ಬಾಂಡ್ ಅಕ್ರಮ, ಈ ಎರಡು ವಿಷಯಗಳು ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಿವೆ. ರಾಜೀನಾಮೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದೊಡ್ಡ ಸಮರವೇ ನಡೆಯುತ್ತಿದೆ. ಮುಡಾ ಹಗರಣದ FIRನಲ್ಲಿ ಸಿಎಂ ಸಿದ್ದರಾಮಯ್ಯ ಏವನ್ನಾಗಿರೋದು ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಇದೀಗ ಚುನಾವಣಾ ಬಾಂಡ್ ಅಕ್ರಮದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ FIR ದಾಖಲಾಗ್ತಿದ್ದಂತೆ ಸಿಎಂ ರಾಜೀನಾಮೆ ಕೇಳ್ತಿದ್ದ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ಗೆ ಬಲವಾದ ಅಸ್ತ್ರ ಸಿಕ್ಕಂತಾಗಿದೆ. ಮೈಸೂರಿನಲ್ಲಿ ಮುಡಾ ಹಗರಣದ ಬಗ್ಗೆ ಮಾತನಾಡಿರುವ ಸಿದ್ದರಾಮಯ್ಯ, ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ನನ್ನ ಮೇಲಿರುತ್ತದೋ ಅಲ್ಲಿವರೆಗೂ ನನ್ನನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ, ರಾಜೀನಾಮೆ ಕೊಡಲ್ಲ, ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಅಂತ ಸಿದ್ದರಾಮಯ್ಯ ಪುನರುಚ್ಚಾರ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡೋಕ್ಕಾಗಲ್ಲ, ಜಾರಿ ಮಾಡಲಿಕ್ಕೆ ದುಡ್ಡಿಲ್ಲ. ಈಗಲೂ ಟೀಚರ್ ಮಾಡ್ತಾರೆ, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಸರ್ಕಾರ ಬಾಬಾ ಸಾಹೇಬರು ಹೇಳಿದಂತ ವಿಚಾರಗಳಿಗೆ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನ ಯಾರೂ ಕೂಡ ಏನು ಮಾಡಕ್ಕಾಗಲ್ಲ. ನನಗೆ ಬಹಳ ಜನ ಬಂದು ಹೇಳ್ತಾ ಇರ್ತಾರೆ, ಸಾರ್ ಹೆದರ್ಕಬೇಡಿ, ಸಾರ್ ಹೆದರ್ಕಬೇಡಿ, ಸಾರ್ ವಿರೋಧ ಪಕ್ಷದವರು ರಾಜೀನಾಮೆ ಕೊಡಿ ಅಂತಾರೆ, ಕೊಡಬೇಡಿ ಅಂತ. ನಾನು ಯಾವುದಕ್ಕೂ ಬಗ್ಗವನು ಅಲ್ಲ, ಯಾವುದಕ್ಕೂ ಜಗ್ಗವನು ಅಲ್ಲ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಲೆ FIR ಆಗಿದೆ. ಚುನಾವಣಾ ಬಾಂಡ್ ಅಕ್ರಮ ಎಂದು FIR ಆಗಿದ್ದು ಈಗ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ವಾ ಅಂತ ಕೈಪಡೆ ಪ್ರಶ್ನಿಸಿದೆ. ಬಿಜೆಪಿಯವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದಾರಲ್ಲ, ಇವ್ರ ಟಿವಿ ಸ್ಟೇಟ್ಮೆಂಟ್ ಪ್ರಕಾರನೇ FIR ಆಗಿದೆ ಅಲ್ಲ ಅಪ್ಪ, ಎಲ್ಲರೂ ರಾಜೀನಾಮೆ ಕೊಡಿ. ಈಗ ರಾಷ್ಟ್ರ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟದ ತನಕ ಎಲ್ಲರದು ಹೆಸರಿದೆ ಇದರಲ್ಲಿ. ಬಿಜೆಪಿನೇ ಖಾಲಿ ಆಗ್ಬೇಕಲ್ಲ ಮತ್ತೆ. 12,000 ಕೋಟಿ ರೂಪಾಯಿ ಚುನಾವಣೆ ಬಾಂಡ್ಗಳು ರಾಜಕೀಯ ಪಕ್ಷಗಳಿಗೆ ಕಳೆದ 5 ವರ್ಷದಲ್ಲಿ ಸಿಕ್ಕಿದೆ. ಅದರಲ್ಲಿ ಸಿಂಹ ಪಾಲು ಬಿಜೆಪಿಗೆ ಹೋಗಿದೆ. ಈ ಪದ ಬಹಳ ಕೇಳ್ತಾ ಇದ್ದೀನಿ ಬಿಜೆಪಿಯವ್ರ ಬಾಯಿಂದ, ನೈತಿಕತೆ ನೈತಿಕತೆ ಅಂದ. ನೈತಿಕತೆ ಇದ್ರೆ ಫಸ್ಟು ಯಡಿಯೂರಪ್ಪ ಅವರಿಗೆ ವಿಜೇಂದ್ರ ಅವರಿಗೆ ಪಾರ್ಟಿಯಿಂದ ಆಚೆ ತೆಗೀರಿ. ಇದೆಯಾ ನಿಮ್ಮ ಹತ್ರ ದಮ್ಮು ತಾಕತ್ತು? ಇವತ್ತು ಎಲೆಕ್ಟ್ರಲ್ ಬಾಂಡ್ಸ್ ಚುನಾವಣೆಗಿಂತ ಮೊದಲಾದಂಥ ದೊಡ್ಡ ಹಗರಣ. ಎಲ್ಲ ಕಡೆ ನಾವು ಭಾಷಣ ಮಾಡಿದ್ವಿ, ಇದಕ್ಕಿಂತ ದೊಡ್ಡ ಹಗರಣ ಇನ್ನೊಂದು ರಾಜ್ಯ ದೇಶದಲ್ಲೇ ಕಂಡಿಲ್ಲ ಅಂತ. ಇವತ್ತು FIR ರಿಜಿಸ್ಟರ್ ಮಾಡಿ ಅಂತ ಕೋರ್ಟ್ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರಾ? ನಿರ್ಮಲಾ ಸೀತಾರಾಮನ್ ಅವರು, ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ವಿಜೇಂದ್ರ ಅವರ ವಿರುದ್ಧವಾಗಿ FIR ದಾಖಲಾತಿ ಮಾಡೋಕ್ಕೋಸ್ಕರ ಏನಲ್ಲಿ ನ್ಯಾಯಾಲಯದಿಂದ ಆದೇಶ ಆಗಿದೆ, ತುರ್ತಾಗಿ ನಿರ್ಮಲಾ ಸೀತಾರಾಮನ್ ಅವರು ಅವರ ಒಂದು ಕೇಂದ್ರದ ಸಚಿವ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕು. ಕುಮಾರಸ್ವಾಮಿ ಅವರು ಕೇಸ್ ಇದೆ, ಅವರು ರಾಜೀನಾಮೆ ಕೊಡಬೇಕಾಗುತ್ತಲ್ಲ. ಸೊ ಈ ಥರ ಈಗ ಯಡಿಯೂರಪ್ಪನವರೇನೋ ಇಲ್ಲ, ಯಾವುದು ಪವರಲ್ಲಿ ಇರೋರು ಮಾಡಬೇಕಾಗತ್ತಲ್ಲ. ಅದರಿಂದ ಎಲ್ರಿಗೂ ಒಂದೇ ನ್ಯಾಯ, ಒಬ್ರಿಗೊಂದು ಒಬ್ರಿಗೊಂದು ಮಾಡಲಿಕ್ಕಾಗಲ್ಲ. ಕುಮಾರಸ್ವಾಮಿ ಅವರು ಹೇಳ್ದಂಗೆ ಫೀಲ್ಡ್ಗೆ ಬಂದ್ಬಿಟ್ಟಿದೆ, ನೋಡೋಣ ನೆಡಲಿ, ಫೈಟ್ ಮಾಡೋಣ. ಕಾಂಗ್ರೆಸ್ಗೆ ಬೇರೆಯವರ ರಾಜೀನಾಮೆ ಕೇಳುವ ಯಾವ ನೈತಿಕತೆ ಇದೆ ಅಂತ ದೋಸ್ತಿಗಳು ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಅವ್ರು ರಾಹುಲ್ ಗಾಂಧಿ ಹೇಳಿ ಎಲ್ಲೆಲ್ಲಿ ಕೇಂದ್ರದ ಮಂತ್ರಿಗಳವ್ರೆ ಆಯಾ ರಾಜ್ಯಗಳಲ್ಲಿ ಹೋಗಿ ಎಲ್ಲರ ಮೇಲೂ ಒಂದೊಂದು ಕೇಸ್ ಹಾಕ್ಸಿ, ಎಲ್ಲರ ಮೇಲೂ ಹಾಕ್ಸ್ಬಿಟ್ಟು ಒಂದು FIR ಹಾಕ್ಸಿ ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳಿ, ಇದೊಂದು ಹೊಸ ಒಂದು ಸಂಪ್ರದಾಯ ಪ್ರಾರಂಭ ಮಾಡಿ. ನೋಡಿ, ಅವ್ರು ಏನೂ ಮಾಡಬಾರ್ದು, ಆದರೆ ಅವ್ರಿಗೆ ದಪ್ಪ ಚರ್ಮದವರು, ಹಿಂಗಾಗಿ ಅವ್ರು ಎಲ್ಲವನ್ನೂ ಮಾಡ್ತಾರೆ. ಅವ್ರು ತಕ್ಷಣ ರಾಜೀನಾಮೆ ಕೊಡಬೇಕನ್ನೋ ಪ್ರಶ್ನೆ ಇದ್ದಾಗ ಅವ್ರು ಉದ್ಘಾಟನೆ ಮಾಡೋ ಪ್ರಶ್ನೆಯಲ್ಲಿ ಬರ್ತದೆ. ಮರ್ಯಾದೆ ಇದ್ದರೆ ಅವರು ದಸರಾ ಬಿಡ್ರಿ, ದಸರಾ ಒಂದು ಪವಿತ್ರವಾದಂಥ ನಾಡಿನ ಉತ್ಸವ, ಇನ್ಯಾವುದೂ ಮಾಡಬಾರ್ದು. ಅವ್ರು ಒಂದು ಸಿಂಪಲ್ ಸಿಗ್ನೇಚರ್ ಸೈನ್ ಹಾಕಬಾರ್ದು ಅವರು. ಈಗ
ಆರೋಪಿ ಆದಮೇಲೆ FIR ಆದಮೇಲೆ ನೈತಿಕತೆ ಇರಲಾರ್ದಂತೆ ಮೊಂಡುತನ ಮಾಡಿ ರಾಜೀನಾಮೆ ಕೊಡಲಾರದೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ನಾವು ಕಾನೂನು ಹೋರಾಟ ಮಾಡಲಿಕ್ಕೆ ಮಾಡಿ, ಆದರೆ ನೀವು ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಭಾರತೀಯ ಜನತಾ ಪಕ್ಷ ಆಗ್ರಹ ಇವತ್ತು ಮಾಡಿದೆ. ಮತ್ತು ಅವರ ರಾಜೀನಾಮೆ ಪಡೆಯುವ ತನಕ ನಮ್ಮ ಕಾರ್ಯಕರ್ತರು ಇಡೀ ಕರ್ನಾಟಕದಲ್ಲಿ ನಾವು ಕೂಡುವುದಿಲ್ಲ. ಒಟ್ಟಾರೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ FIR ಆಗ್ತಿದ್ದಂತೆ ನಿರ್ಮಲಾ ವಿರುದ್ಧವೂ FIR ಆಗಿದ್ದು ರಾಜೀನಾಮೆ ರಾಜಕೀಯಕ್ಕೆ ಟ್ವಿಸ್ಟ್ ಕೊಟ್ಟಂತಾಗಿದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಸಂಘರ್ಷ ಯಾವ ತಿರುವು ಪಡೆಯುತ್ತದೆ ಎನ್ನುವುದನ್ನು ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷ ಅಂದಮೇಲೆ ರಾಜಕೀಯ ಜಟಾಪಟಿ ಕಾಮನ್. ಆದರೆ ಇದೀಗ IPS ವರ್ಸಸ್ ಸೆಂಟ್ರಲ್ ಮಿನಿಸ್ಟರ್ ಅನ್ನುವಂತಾಗಿದೆ. ಲೋಕಾಯುಕ್ತ SIT ಮುಖ್ಯಸ್ಥ ಪತ್ರಕ್ಕೆ ಕುಮಾರಸ್ವಾಮಿ ಕೆರಳಿ ಕೆಂಡ ಆಗ್ಬಿಟ್ಟಿದ್ದಾರೆ. ಸಚಿವರ ಆರೋಪಕ್ಕೆ ಹಂದಿಗೆ ಹೋಲಿಸಿದ್ದು ಚರ್ಚೆಗೆ ಗ್ರಾಸ ಆಗಿದೆ. ಈ ವ್ಯಕ್ತಿ ಹಿಮಾಚಲ ಪ್ರದೇಶದ ಕ್ಯಾಡರ್ನಲ್ಲಿ ಕೆಲಸದಲ್ಲಿ ಇರಬೇಕಾದವನು, ಸೆಲೆಕ್ಷನ್ ಆಗಿದ್ದು ಆಂಧ್ರದ ಮೂಲ. 2008 ಇಲ್ಲಿಗೆ ಬಂದರು, 8-9 ಡೆಪ್ಯುಟೇಷನ್ 5 ವರ್ಷಕ್ಕೆ ಅಂತ. ಇಲ್ಲಿ ಬಂದಂಥ ವ್ಯಕ್ತಿ ಅದಂತೂ ವೆದರ್ ನನಗೆ ಸೆಟ್ ಆಗಲ್ಲ, ನನಗೆ ನನ್ನ ಹೆಂಡತಿಗೆ ಬಿಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಇಲ್ಲಿ ಯಾವುದೋ ಬೋರಿಂಗ್ ಹಾಸ್ಪಿಟಲಲ್ಲಿ ಸುಳ್ಳು ದಾಖಲೆ ಪಾಕಲೆ ಎಲ್ಲ ನಿರ್ಮಾಣ ಮಾಡಿ ಇಲ್ಲೀಗಲಿ ಈಸ್ ಕಂಟಿನ್ಯೂಯಿಂಗ್ ಇಯರ್ ಹಲವಾರು ರೀತಿ ಸುಳ್ಳು ದಾಖಲೆಗಳು ಕೊಟ್ಟು. ಲೋಕಾಯುಕ್ತ ವಿಚಾರಣೆ ಬೆನ್ನಲ್ಲೇ ವಾಗ್ದಾಳಿ, ಸಚಿವರ ದಾಳಿಗೆ ಪತ್ರದ ಮೂಲಕ ಕೌಂಟರ್. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ವಿಚಾರವಾಗಿ ಲೋಕಾಯುಕ್ತರ ವಿಚಾರಣೆ ಎದುರಿಸಿದ ಬಳಿಕ ಶನಿವಾರ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ರು. ಲೋಕಾಯುಕ್ತ ವಿಶೇಷ ತನಿಖಾ ದಳದ ಮುಖ್ಯಸ್ಥ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದರು. ಇದರ ಬೆನ್ನಲ್ಲೇ ಲೋಕಾಯುಕ್ತ ಸಿಬ್ಬಂದಿಗೆ ಚಂದ್ರಶೇಖರ್ ಬರೆದಿದ್ದ ಪತ್ರ ಬೆಂಕಿ ಹೊತ್ತಿಸಿದೆ. IPS ಅಧಿಕಾರಿ ಚಂದ್ರಶೇಖರ್ ಕುಮಾರಸ್ವಾಮಿ ಆರೋಪಗಳಿಗೆ ನೇರವಾಗಿ ಉತ್ತರಿಸಿಲ್ಲ. ಆದರೆ ಕುಮಾರಸ್ವಾಮಿ ಅವರ ಆರೋಪಗಳ ಬಗ್ಗೆ ತಮ್ಮ ಸಿಬ್ಬಂದಿಗೆ ಪತ್ರವೊಂದನ್ನ ಬರೆದಿದ್ದು ಬೇಲ್ನಲ್ಲಿ ಕುಮಾರಸ್ವಾಮಿ ಭಯಪಡಿಸೋ ಯತ್ನ ಮಾಡಿದ್ದಾರೆ. ಇಂಥ ಆರೋಪಗಳಿಗೆ ಬೆದರಿಕೆಗೆ ಸಿಬ್ಬಂದಿ ನಿರಾಶರಾಗಬೇಡಿ. ಕುಮಾರಸ್ವಾಮಿ ಅವರಿಂದ ಕರ್ತವ್ಯಕ್ಕೆ ಅಡ್ಡಿಪಡಿಸೋ ಪ್ರಯತ್ನ ಆಗಿದೆ. ಆರೋಪಿ ಎಷ್ಟೇ ಶಕ್ತಿಯುತನಾಗಿದ್ರು ಆತ ಆರೋಪಿ ಅಷ್ಟೇ ಎಂದ ಬಳಿಕ ಹಂದಿಗಳೊಂದಿಗೆ ಕುಸ್ತಿ ಆಡಬೇಡಿ, ಕೊಳಕಾಗುತ್ತೀರಿ ಎನ್ನುವ ಬರ್ನಾಲ್ ಶಾ ಅವರ ಹೇಳಿಕೆ ಪ್ರಸ್ತಾಪಿಸಿದ್ದಾರೆ. ಇದು JDS ಕಣ್ಣು ಕೆಂಪಾಗುವಂತೆ ಮಾಡಿದೆ. ಚಂದ್ರಶೇಖರ್ ಅವರ ಪತ್ರಕ್ಕೆ X ತಿರುಗೇಟು ಕೊಟ್ಟಿರುವ JDS, ಕಳ್ಳನ ಮನಸ್ಸು ಹುಳ್ಳುಹುಳಿಗೆ ಎನ್ನುವ ಹಾಗೆ ನಿಮ್ಮ ಮೇಲಿನ ಆರೋಪಗಳು ನಿಜವಲ್ಲದಿದ್ದರೆ ಕಾನೂನಿನ ಅಡಿಯಲ್ಲಿ ಉತ್ತರ ನೀಡಬಹುದಿತ್ತು. ಅದನ್ನು ಬಿಟ್ಟು IPS ಅಧಿಕಾರಿ ಎಂಬುದನ್ನು ಮರೆತು ಸಿಟ್ಟು ಆಕ್ರೋಶದಿಂದ ಕೀಳುಮಟ್ಟದ ಪದ ಬಳಸಿ ಉತ್ತರಿಸಿದ್ದೀರಿ. ನಿಮ್ಮ ಭ್ರಷ್ಟಾಚಾರ ದಾಖಲೆ ಸಮೇತ ಬಯಲು ಮಾಡಿದ್ದು ಅಪರಾಧವೇ ಎಂದು ಪ್ರಶ್ನಿಸಿದೆ. ಜೊತೆಗೆ ಭ್ರಷ್ಟ ಅಧಿಕಾರಿ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಎಂದು ರಾಜ್ಯ ಗೃಹ ಸಚಿವರು ಹಾಗೂ ಕೇಂದ್ರ ಗೃಹ ಸಚಿವರಿಗೂ ಟ್ಯಾಗ್ ಮಾಡಲಾಗಿದೆ. ಮಾಧ್ಯಮಗಳ ಜೊತೆ ಮಾತನಾಡಿದ ಕುಮಾರಸ್ವಾಮಿ ಚಂದ್ರಶೇಖರ್ ಪತ್ರದ ಬಗ್ಗೆ ಆಕ್ರೋಶ ಹೊರಹಾಕಿದ್ರು. ನಾನು ದಾಖಲೆ ಇಟ್ಕೊಂಡೇ ನಿನ್ನೆ ಮಾತಾಡಿದ್ದೆ. ಹಿಮಾಚಲ ಪ್ರದೇಶ ಕೇಡರ್ ಅಧಿಕಾರಿ 25 ವರ್ಷಗಳಿಂದ ಇಲ್ಲಿದ್ದಾರೆ. ಯಾರ್ಯಾರನ್ನು ಹಿಡಿದು ಇಲ್ಲಿಗೆ ಬಂದ್ರು ಅಂತ ಗೊತ್ತಿದೆ. ಅವರ ಬಗ್ಗೆ ಮಾತಾಡಿ ಅವರನ್ನ ಯಾಕೆ ದೊಡ್ಡವರನ್ನಾಗಿ ಮಾಡ್ಲಿ? ಇವರ ಬಗ್ಗೆ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತಾಡ್ತೇನೆ ಎಂದಿದ್ದಾರೆ. ಇನ್ನು ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲಿ ಉತ್ತರ ಕೊಡಬೇಕೋ ಕೊಡೋಣಂತೆ. ನಾನು ಯಾವುದೇ ವಿಷಯ ಚರ್ಚೆ ಮಾಡಬೇಕಾದ್ರೆ ವಿಷಯಗಳನ್ನ ಕ್ರೋಢೀಕರಿಸ್ಕೊಳ್ಳದೆ ಮಾತಾಡೋನಲ್ಲ. ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ, ಹಿಮಾಚಲ ಪ್ರದೇಶ ಕೇಡರು, ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವರನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಈ ರೀತಿಯಾದಂಥ ಪತ್ರಗಳು ಬಹುಶಃ ಇವತ್ತು AD GP ಅವರು ಕಡೆಯಿಂದ ರಾಜ್ಯದ ಜನತೆ ಅವರ ಹುದ್ದೆಗೆ ಇವತ್ತು ಗೌರವ ತಗೊಂಡು ಬರ್ತಕ್ಕಂಥದ್ದಲ್ಲ, ಶೋಭೆ ತರ್ತಕ್ಕಂಥದ್ದಲ್ಲ, ಯಾರು ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಲೋಕಾಯುಕ್ತ SIT ಮುಖ್ಯಸ್ಥ ಚಂದ್ರಶೇಖರ್ ಪತ್ರದ ಬಗ್ಗೆ ಸಮರ್ಥಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ AD GP ಮೇಲೆ ಕುಮಾರಸ್ವಾಮಿ ಅಲಿಗೇಷನ್ ಮಾಡಿದ್ದಾರೆ. ಅದಕ್ಕೆ AD GP ಅವರು ಉತ್ತರ ಕೊಡ್ತಾರೆ ಅಷ್ಟೇ. AD GP ಕುಮಾರಸ್ವಾಮಿ ಅವರನ್ನು ಹಂದಿ ಅಂತ ಹೇಳಿಲ್ಲ ಎಂದಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಅದು ಕೇವಲ ಕೋರ್ಟ್ ಅಷ್ಟೇ, ನೇರವಾಗಿ ಕುಮಾರಸ್ವಾಮಿಯನ್ನ ಹಂದಿಗೆ ಹೋಲಿಸಿಲ್ಲ ಎಂದು ಅಧಿಕಾರಿ ಬೆನ್ನಿಗೆ ನಿಂತಿದ್ದಾರೆ.
ಅಲಿಗೇಷನ್ ಮಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು. ಕುಮಾರಸ್ವಾಮಿ ನಂದಿ ಅಂತ ಬರ್ದಿದ್ದಾರ? ಅಲ್ಲ, ಆ ಪದವನ್ನು ಆ ಪದ ಬರ್ದಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನ ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ನಂದಿ ಕುಮಾರಸ್ವಾಮಿ ನಂದಿ ಅಂತ ಹೇಳಿದ್ದಾರ? ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಗೌರವಯುತ ಪದ ಬಳಕೆ ಮಾಡೋದು ಅಧಿಕಾರಿ ಕರ್ತವ್ಯ. ನಾನು ನೋಡಿದ ಹಾಗೆ ಕುಮಾರಸ್ವಾಮಿ ಏಕವಚನದಲ್ಲಿ ಮಾತಾಡಿಲ್ಲ, ಆದರೆ ಅಧಿಕಾರಿ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ, ಬೆಲೆ ತೆರಬೇಕಾಗತ್ತೆ ಎಂದಿದ್ದಾರೆ. ನಾನು ನೋಡಿದಂಗೆ ಕುಮಾರಸ್ವಾಮಿಗಳು ಎಲ್ಲೂ ಏಕವಚನದಲ್ಲಿ ಅವನು ಆ ಅಧಿಕಾರಿ ಬಗ್ಗೆ ಮಾತನಾಡಿಲ್ಲ. ಆದರೆ ಆ ವ್ಯಕ್ತಿ ಕೇಂದ್ರದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಬಗ್ಗೆ ಏಕವಚನದಿಂದ ಮಾತನಾಡುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಪದಗಳನ್ನು ಹಂದಿ ಇತ್ಯಾದಿ ಬಳಸುವಂಥದ್ದು, ಇದು ಆತನ ಅಹಂಕಾರದ ಪರಮಾವಧಿ. ಆಡಳಿತ ಪಕ್ಷ ವಿಪಕ್ಷಗಳ ಮಾತಿನ ಜಟಾಪಟಿ ನಡುವೆ ಎಡಿಜಿಪಿ ಚಂದ್ರಶೇಖರ್ ಬರೆದ ಪತ್ರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಐಪಿಎಸ್ ಅಧಿಕಾರಿಯೊಬ್ಬರು ಪತ್ರದ ಮೂಲಕ ತಿರುಗೇಟು ಕೊಟ್ಟಿರೋದು ಕುಮಾರಸ್ವಾಮಿಗೆ ಮುಜುಗರ ತಂದಿದೆ. ಆದರೆ ಈ ಪ್ರಕರಣ ಇಲ್ಲಿಗೆ ನಿಲ್ಲೋ ಲಕ್ಷಣವಿಲ್ಲ. ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, News 18. ಜಮ್ಮು ಕಾಶ್ಮೀರದಲ್ಲಿ ಬಹಿರಂಗ ಪ್ರಚಾರಕ್ಕೆ ಕಡೆ ದಿನ ಇವತ್ತು. ಕೊನೆ ದಿನದ ಪ್ರಚಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಖರ್ಗೆ ಅಸ್ವಸ್ಥರಾಗ್ಬಿಟ್ರು. ಭಾಷಣ ಮಾಡುತ್ತಲೇ ಅಸ್ವಸ್ಥರಾದ ಎಐಸಿಸಿ ಅಧ್ಯಕ್ಷ, ಕುಳಿತು ಭಾಷಣ ಮಾಡುವಾಗಲೂ ಖರ್ಗೆಗೆ ಸುಸ್ತು. ಅಕ್ಟೋಬರ್ 1 ಜಮ್ಮು ಕಾಶ್ಮೀರ ವಿಧಾನಸಭೆಗೆ 3ನೇ ಹಂತದ ಮತದಾನ ನಡೆಯಲಿದೆ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಆಗಮಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜಮ್ಮು ಕಾಶ್ಮೀರದ ಕಥುವಾದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಿದ್ರು. ಭಾಷಣದ ನಡುವಲ್ಲೇ ಖರ್ಗೆ ತೀವ್ರ ಅಸ್ವಸ್ಥರಾದ್ರು. ಇದರಿಂದ ವೇದಿಕೆಯಲ್ಲಿದ್ದ ನಾಯಕರೆಲ್ಲ ಕೆಲ ಹೊತ್ತು ಆತಂಕಕ್ಕೆ ಒಳಗಾದ್ರು. ಪ್ರಧಾನಿ ಮೋದಿಯನ್ನ ಅಧಿಕಾರದಿಂದ ಕೆಳಗಿಳಿಸುವವರೆಗೂ ನಾನು ಸಾಯುವುದಿಲ್ಲ ಎಂದು ಹೇಳುವಾಗಲೇ ಎಐಸಿಸಿ ಅಧ್ಯಕ್ಷರು ಸ್ವಲ್ಪ ಆಯಾಸಕ್ಕೆ ಒಳಗಾದ್ರು. ಖರ್ಗೆ ಅವರ ದೇಹ ನಡುಗುತ್ತಿದ್ದಂತೆ ಕೂಡಲೇ ವೇದಿಕೆಯಲ್ಲಿದ್ದ ನಾಯಕರು ಸಹಾಯಕ್ಕೆ ಧಾವಿಸಿದ್ರು. ಆದರೂ ಭಾಷಣ ಮಾಡಲು ಖರ್ಗೆ ಪ್ರಯತ್ನಿಸಿದ್ರು. ಕಡೆಗೆ ತೀವ್ರ ಅಸ್ವಸ್ಥರಾದ ಖರ್ಗೆ ಅವರ ಕೈ ಹಿಡಿದು ಚೇರ್ ಮೇಲೆ ಕೂರಿಸಲಾಯಿತು. ಔರ್ ಉಸ್ಕೆ ಲಿಯೆ ಹಮ್ ಜರೂರ್ ಮಾಡೆಂಗೆ, ಚಾಹೆ ಕುಚ್ ಭೀ ಹೋ, ಮೈ ಐಸಾ ಹಿ ಛೋಡ್ನೆ ವಾಲಾ ನಹೀ. ಅಬ್ ಮೇರೆ ಕೋ ತೋ 83 ಇಯರ್ಸ್ ಚಲ್ ರಹೇ, ಇತನಾ ಜಲ್ದಿ ಮರ್ನೆ ವಾಲಾ ನಹೀ ಹೂ. ಜಬ್ ತಕ್ ಮೋದಿ ಕೋ ನಹೀ ಹಟಾಯೆಂಗೆ, ತಬ್ ತಕ್ ಮೈ ಜಿಂದಾ ಹಿ ರಹೂಂಗಾ, ಆಪ್ಕಿ ಬಾತ್ ಸುನೂಂಗಾ, ಆಪ್ಕೆ ಲಿಯೆ ಲಡೂಂಗಾ. ಅಸ್ವಸ್ಥರಾಗಿ ಚೇರ್ ಮೇಲೆ ಕುಳಿತ ಬಳಿಕವೂ ಮಲ್ಲಿಕಾರ್ಜುನ ಖರ್ಗೆ ಭಾಷಣ ಮುಂದುವರಿಸಿದ್ರು. ಕಥುವಾದ ಆಸ್ಪತ್ರೆಗೆ ಖರ್ಗೆ ಅವರನ್ನ ದಾಖಲಿಸಲು ಆಂಬ್ಯುಲೆನ್ಸ್ ಕೂಡ ಸಜ್ಜಾಗಿತ್ತು. ಆದರೆ ಆಂಬ್ಯುಲೆನ್ಸ್ ಹತ್ತದೆ ನೇರವಾಗಿ ಆಸ್ಪತ್ರೆಗೆ ಹೋದ್ರು. ಆರೋಗ್ಯ ಪರೀಕ್ಷಿಸಿದ ವೈದ್ಯರು ಲೋ ಬಿಪಿಯಿಂದ ಆರೋಗ್ಯದಲ್ಲಿ ಏರುಪೇರಾಗಿದೆ, ಆಯಾಸಗೊಂಡಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ತಿಳಿಸಿದ್ರು. ಚಿಕಿತ್ಸೆ ಬಳಿಕ ಆಸ್ಪತ್ರೆಯಿಂದ ಖರ್ಗೆ ದೆಹಲಿಗೆ ವಾಪಸ್ಸಾಗಿದ್ದಾರೆ. ತಂದೆ ಆರೋಗ್ಯದ ಬಗ್ಗೆ ಪುತ್ರ ಹಾಗೂ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿರುವ ಪ್ರಿಯಾಂಕ ಖರ್ಗೆ ಸ್ಪಷ್ಟನೆ ನೀಡಿದ್ರು. ಕಡಿಮೆ ರಕ್ತದೊತ್ತಡದಿಂದ ಅಸ್ವಸ್ಥರಾಗಿದ್ರು, ಈಗ ಆರೋಗ್ಯವಾಗಿದ್ದಾರೆ ಅಂತ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಎಲ್ಲರ ಕಾಳಜಿಗೆ ಅತ್ಯಂತ ಕೃತಜ್ಞ. ಅವರ ಸಂಕಲ್ಪ, ಜನರ ಶುಭ ಹಾರೈಕೆಗಳು ಅವರನ್ನ ಬಲವಾಗಿ ಇಡುತ್ತವೆ ಅಂತ ತಂದೆ ಬಗ್ಗೆ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ವೈದ್ಯರ ಚಿಕಿತ್ಸೆ ವಿಶ್ರಾಂತಿ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚೇತರಿಸಿಕೊಂಡಿದ್ದು ಆರೋಗ್ಯವಾಗಿದ್ದಾರೆ. ಆದರೆ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಉದ್ದೇಶದಿಂದ ನಿರಂತರ ಪ್ರಚಾರ ಪ್ರಯಾಣದಿಂದ ಆಯಾಸಗೊಂಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, News 18.
ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ನಟ ದರ್ಶನ್ ಜೈಲಲ್ಲಿ ಶತದಿನೋತ್ಸವವನ್ನ ಆಚರಿಸಿದ್ದಾರೆ. ಇಷ್ಟು ದಿನ ಫಿಲಂ ಅಲ್ಲಿ ಶತದಿನೋತ್ಸವ ಆಚರಿಸ್ತಾ ಇದ್ರು, ಆದ್ರೆ ಈಗ ಕೊಲೆ ಆರೋಪಿಯಾಗಿ ಶತದಿನೋತ್ಸವ. ಪರಪ್ಪನಗರಹಾರ ಹಾಗೂ ಬಳ್ಳಾರಿ ಜೈಲಿನ ಕಂಬಿ ಹಿಂದೆ 100 ದಿನ ಕಳೆದಿದ್ದು ಈಗ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಮಧ್ಯೆ ಹೊರಗೆ ಅಭಿಮಾನಿಗಳ ಹುಚ್ಚಾಟ ಕೂಡ ತಾರಕಕ್ಕೆ ಏರ್ಬಿಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವಲ್ಪ ಯಾಮಾರಿದ್ರು ಓರ್ವನ ಪ್ರಾಣ ಪಕ್ಷಿ ಹಾರೋಗ್ಬಿಟ್ಟಿರೋದು. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 100 ದಿನ. ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಶತದಿನೋತ್ಸವ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿದ್ದ ನಟ ದರ್ಶನ್ ಜೈಲು ಸೇರಿ 100 ದಿನಗಳಾಗಿವೆ. ಕಳೆದ ಜೂನ್ 11 ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. 12 ದಿನ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ತನಿಖೆ ಎದುರಿಸಿದ್ದ ದರ್ಶನ್ನನ್ನ ಜೂನ್ 22 ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿತ್ತು. ಅಂದೇ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ನನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟು ಬಂದಿದ್ರು. ಅಂದಿನಿಂದಲೂ ಭೂಪತಿಯ ಜೈಲು ತಂಡ ಯಾತ್ರೆ ಈಗಲೂ ಮುಂದುವರೆದಿದೆ. ಜೈಲಿನಲ್ಲಿ ದರ್ಶನ್ ಶತದಿನೋತ್ಸವ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಜೂನ್ 11 ಮೈಸೂರಿಗೆ ತೆರಳಿ ದರ್ಶನ್ ಅನ್ನ ಬಂಧಿಸಿದ್ರೆ ಅಂದೇ ಗೆಳತಿ ಪವಿತ್ರಾ ಗೌಡಾಳನ್ನ ಪಲೆಗೆ ಬೀಳಿಸಿದ್ರು. ವಿಚಾರಣೆ ಸ್ಥಳ ಮಹಜರು. ಬಳಿಕ ಜೂನ್ 22 ಕಾಮಾಕ್ಷಿಪಾಳ್ಯ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟು ಬಂದಿದ್ರು. ಅಂದಿನಿಂದ ಜೈಲನ್ನೇ ಮನೆ ಮಾಡಿಕೊಂಡು ಮಜಾ ಮಾಡ್ತಿದ್ದ. ಆದ್ರೆ ಆಗಸ್ಟ್ 25 ಗ್ರಹಚಾರ ಕೆಟ್ಟಿತ್ತು ಅನ್ಸತ್ತೆ. ಅಂದೇ ರಾಜಾತಿಥ್ಯದ ಫೋಟೋ ವೈರಲ್ ಆಯ್ತು. ಇದಾಗ್ತಿದ್ದಂತೆ ನೀನು ಇರಬೇಕಾದ ಜಾಗ ಇದಲ್ಲ ಅಂತ ದರ್ಶನ್ನನ್ನ ಆಗಸ್ಟ್ 29 ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ತನ್ನ ಸಹಚರರನ್ನು ಇತರೆ ಜೈಲಿಗೆ ಕಳುಹಿಸಲಾಯಿತು. ಇನ್ನು ಸೆಪ್ಟೆಂಬರ್ 4 ಡಿ ಗ್ಯಾಂಗ್ನ ವಿರುದ್ಧ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು. ಸೆಪ್ಟೆಂಬರ್ 21 ಬೇಲ್ಗೆ ಅರ್ಜಿ ಹಾಕಿದ್ದು. 2 ಕೋರ್ಟ್ ವಿಚಾರಣೆಯನ್ನ ಮುಂದೂಡಿತು. ನಂತರ ರೇಣುಕಾಸ್ವಾಮಿ ಶವ ಸಾಗಾಟಕ್ಕೆ ಖರ್ಚು ಮಾಡಿದ್ದ 84 ಲಕ್ಷ ರೂಪಾಯಿ ಹಣದ ಬಗ್ಗೆ ಸೆಪ್ಟೆಂಬರ್ 27 ಬಳ್ಳಾರಿ ಜೈಲಿನಲ್ಲಿ ಐಟಿ ವಿಚಾರಣೆ ಕೂಡ ನಡೆಯಿತು. ಇದೆಲ್ಲ ಆಗಿದ್ರು ಬುದ್ಧಿ ಕಲಿಯದ ಈತ ಜೈಲಿನಲ್ಲಿ ಸಾಲು ಸಾಲು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡಿದ್ದ. ಪರಪ್ಪನ ಅಗ್ರಹಾರದಲ್ಲಿ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸ್ನೇಹ ಮಾಡಿದ್ದ. ಜೊತೆಗೆ ರೌಡಿ ಕುಳ್ಳ ಸೀನಾ ಹಾಗೂ ನಾಗನ ಜೊತೆ ಟೀ ಪಾರ್ಟಿ ಕೂಡ ಮಾಡಿದ್ದು ಬಯಲಾಗಿತ್ತು. ಜೊತೆಗೆ ರೌಡಿ ಧರ್ಮನ ಮಗ ಮತ್ತೋರ್ವ ರೌಡಿ ಸತ್ಯನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ. ಈ ಎಲ್ಲಾ ದೃಶ್ಯಗಳು ವೈರಲ್ ಆಗ್ತಿದ್ದಂತೆ ರಾಜಾತಿಥ್ಯ ಹಾಗೂ ವಿಡಿಯೋ ಕಾಲ್ ಬಗ್ಗೆ 2 FIR ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ದಾಖಲಿಸಿಕೊಂಡ್ರು. ಇದಾದ ನಂತರ ದರ್ಶನ್ ನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಅಲ್ಲೂ ಕೂಡ ಊಟ ಅಡ್ಜಸ್ಟ್ ಆಗ್ತಿಲ್ಲ, ವ್ಯವಸ್ಥೆ ಸರಿ ಇಲ್ಲ, ಸರ್ಜಿಕಲ್ ಚೇರ್, ಟಿವಿ ವಿಚಾರದಲ್ಲಿ ಪ್ರಹಸನವೇ ನಡೆದು ಹೋಯ್ತು. ಇದೇ ವಿಚಾರಕ್ಕೆ ಜೈಲು ಸಿಬ್ಬಂದಿ ಜೊತೆ ಜಗಳವೂ ನಡೆದೋಯ್ತು. ಇದೆಲ್ಲದರ ಮಧ್ಯೆ ಸೆಪ್ಟೆಂಬರ್ 12 ಜೈಲಿನಲ್ಲಿದ್ದಾಗಲೇ ಮಾಧ್ಯಮಗಳ ಎದುರು ಬೆರಳು ತೋರಿಸಿ ದುರ್ವರ್ತನೆ ತೋರಿದ್ದ. ನೂರು ದಿನಗಳ ನಂತರವಾದರೂ ಸಿಗುತ್ತಾ ಜಾಮೀನು? ನಾಳೆ ಕೋರ್ಟ್ನಲ್ಲಿ ಸುಬ್ಬ ಸುಬ್ಬಿ ಬೇಲ್ ಭವಿಷ್ಯ. ಕಳೆದ 32 ದಿನಗಳಿಂದ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಮೊಕ್ಕಾಂ ಹೂಡಿದ್ದಾನೆ. ಈ ನಡುವೆ ದರ್ಶನ್ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ನಾಳೆ ಕೋರ್ಟಿನಲ್ಲಿ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು 100 ನಂತರವಾದರೂ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಳಗೆ ಕಾಟೇರ ವಿಲ ವಿಲ, ಹೊರಗೆ ಫ್ಯಾನ್ಸ್ ಆಟಾಟೋಪ. ಬುದ್ಧಿ ಮಾತು ಹೇಳಿದ್ದಕ್ಕೆ ಚುಚ್ಚೇ ಬಿಟ್ರು ಅಭಿಮಾನಿಗಳು. ದರ್ಶನ್ ಜೈಲು ಸೇರಿದಾಗಿನಿಂದಲೂ ಒಂದಲ್ಲ ಒಂದು ವಿಚಾರದಲ್ಲಿ ಫ್ಯಾನ್ಸ್ ಎನಿಸಿಕೊಂಡವರು ಕಿರಿಕ್ ಮಾಡಿಕೊಳ್ತಲೇ ಇದ್ದಾರೆ. ರಾಮನಗರದ ಸೂಲಿಕೆರೆ ಪಾಳ್ಯದ ಕಟ್ಟಡವೊಂದು ನಿರ್ಮಾಣ ಹಂತದಲ್ಲಿತ್ತು. ಆ ಕಟ್ಟಡದ ಮೇಸ್ತ್ರಿಯಾಗಿದ್ದ ವೆಂಕಟಸ್ವಾಮಿ ನಿರ್ಮಾಣವಾಗುತ್ತಿರುವ ಕಟ್ಟಡದ ಬಳಿಯೇ ಶೆಡ್ ಹಾಕಿಕೊಂಡು ಇತರೆ ಕೆಲ ಕೆಲಸಗಾರರ ಜೊತೆ ವಾಸವಿದ್ದ. ಈ ವೇಳೆ ವೆಂಕಟಸ್ವಾಮಿ ಜೊತೆ ಕೆಲಸ ಮಾಡುತ್ತಿದ್ದ ಕಿರಣ್ ಮತ್ತು ಮಹದೇವ್ ಎಂಬುವವರು ಎಣ್ಣೆ ಏರಿಸಿಕೊಂಡು ಡಿ ಬಾಸ್ ಎಂದು ಘೋಷಣೆ ಕೂಗಿದ್ದಾರೆ. ಈ ವೇಳೆ ಅಕ್ಕಪಕ್ಕ ಇರೋರಿಗೆ ತೊಂದರೆ ಆಗುತ್ತೆ, ಕಿರ್ಚಾಡಬೇಡಿ ಅಂತ ಬುದ್ಧಿವಾದ ಹೇಳಿದ್ದಾನೆ. ಅಷ್ಟಕ್ಕೆ ಸಿಟ್ಟಿಗೆದ್ದ ಕಿರಣ್ ಮತ್ತು ಮಹದೇವ್ ವೆಂಕಟಸ್ವಾಮಿ ಕುತ್ತಿಗೆಗೆ ಚಾಕುವಿನಿಂದ ಗಿರದೇ ಬಿಟ್ಟಿದ್ದಾರೆ. ಒಟ್ಟಾರೆ ಮಾಡಬಾರದನ್ನ ಮಾಡಿ ಜೈಲು ಸೇರಿರೋ ದರ್ಶನ್ ಜೈಲಿನಿಂದ ಹೊರಬರಲು ಸರ್ಕಸ್ ಮಾಡ್ತಿದ್ರೆ ಇತ್ತ ಅಭಿಮಾನಿಗಳ ಹುಚ್ಚಾಟ ಮುಂದುವರೆದಿದೆ. ಇದಕ್ಕೆ ಹೇಳೋದು ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಕರಿನಾಗರ ಕಡಿದಂತೆ ಅಂತ.
ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18.